ಇನ್ನು ಉತ್ತರ ಕರ್ನಾಟಕದ ರೈತರ ಬಾಯಿಯಲ್ಲಿ ಮೊಳಗುತ್ತಿರುವ ಒಂದೇ ಒಂದು ವಿಷಯ ಅದುವೇ ಕಿತ್ತೂರು ತಾಲ್ಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿರುವ ಸಕ್ಕರೆ ಕಾರ್ಖಾನೆಯ ವಿಷಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರೈತರ ಹಲವು ವರ್ಷಗಳ ಕಬ್ಬಿನ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ರೈತರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ನೂರಾರು ರೈತರ ಕಷ್ಟವನ್ನು ಆಲಿಸಿ ರೈತರ ಬೆನ್ನೆಲುಬಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಡಿಸಿ ಅಂದ್ರೆ ಸರ್ಕಾರ ಸರ್ಕಾರ ಕೇಳಿದ್ರೆ ಎಷ್ಟು ಇಷ್ಟಲ್ಲ ಆಗಲ್ಲ ಹಾಗಾಗಿ ಚಿಂತೆ ಮಾಡಬೇಡ್ರಿ ಡಿಸಿ ಅವರ ಜವಾಬ್ದಾರಿ ಮೇಲೆ ಆ ಸಾಲದ ಹೊರೆ ನಿಂತಿದೆ ನಮ್ಮೆಲ್ಲರ ಕಷ್ಟ ಅರ್ಥ ಆಗಿದೆ ಅಂದ್ರೆ ಬಹಳ ವೇಗವಾಗಿ ಅದನ್ನ ಮಾಡ್ಸೋ ಕೆಲಸ ಒಂದು ದಿನಾಂಕ ಹೇಳಬಿಡ್ಲಿ ನಾವು ಅದರ ಸುದ್ದಿ ಮಾತಾಡದೆ ನಮ್ಮ ಹೊಲದ ಕಡೆ ನಾವು ಇದ್ಬಿಡೋ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನಾ ನಿರತ ಸಾವಿರಾರು ರೈತರ ಕೋರಿಕೆಗೆ ಸ್ಪಂದಿಸಿದ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ತಾವು ಕೂಡ ರೈತರ ಮಕ್ಕಳೇ ಆಗಿದ್ದು ರೈತರ ಕಷ್ಟಕ್ಕೆ ಆದಷ್ಟು ಬೇಗನೆ ಸ್ಪಂದಿಸುವುದಾಗಿ ಹಾಗೂ 15 ದಿನಗಳಲ್ಲಿ ಕಬ್ಬಿನ ಬಾಕಿ ಇರುವ ಬಿಲ್ಲನ ರೈತರ ಖಾತೆಗೆ ಜಮಾ ಮಾಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಬಿಲ್ ಕೇಳ್ತಾ ಇದೆ ಅದೇನು ನೀವು ಬೇಕೇ ನಿಮಗೆ ಸೇರಬೇಕಾದದ್ದು ಅದರಲ್ಲಿ ಯಾವುದೇ ತಪ್ಪು ಇಲ್ಲ ಅದಕ್ಕೆ ನಾನು ಖಂಡಿತವಾಗಿಯೂ ಈಗ 2-3 ದಿನದಲ್ಲಿ ಏನು ಇವತ್ತು ನಮಗೆ ಹೈಕೋರ್ಟ್ ಇಂದ ಒಂದು ನಿರ್ಣಯ ಆಗಿತ್ತು ಅಲ್ಲಿ ಅದರ ಪ್ರಕಾರ ಏನಾಗಿದೆ ನೋಡಿಕೊಂಡು 2-3 ದಿನದಲ್ಲಿ ನಾವೇ ಪರ್ಸನಲಿ ಹೋಗಿ ಆದರೂ ಡೆಪ್ಯೂಟ್ ಮಾಡಿ ಆದರೂ ನಾನು ಐ ಶೀಟ್ ಇರುತ್ತೆ ನಾನು ಅದು ಲೋನ್ ಸ್ಯಾಂಕ್ಷನ್ ಆಗುವ ರೀತಿ ನಾನು ನೋಡ್ಕೊಳ್ತೀನಿ ಆ ತಕ್ಷಣ ಪ್ರಯಾರಿಟಿ ಮಾಡಿದ್ರೆ ಮೊದಲನೇ ಕೆಲಸ ನಿಮ್ಮ ಬಿಲ್ ತೀರಿಸ್ತಾನ ನಾನು ಮಾಡ್ತೀನಿ ಇದು ನಾನು ನಿಮಗೆ ಕೊಡ್ತಾ ಇರೋ ವಿಶ್ವಾಸ ದಯವಿಟ್ಟು ನನ್ನ ನಂಬಬೇಕು ತಾವೆಲ್ಲ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ನನ್ನ ಮೇಲೆ ವಿಶ್ವಾಸ ಇಡಿ ಖಂಡಿತವಾಗಿ ನಾನು ನಿಮ್ಮ ಜೊತೆ ಇನ್ನು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜಿಲ್ಲಾಧಿಕಾರಿಗಳು 15 ದಿನಗಳೊಳಗಾಗಿ ರೈತರಿಗೆ ಕಬ್ಬಿನ ಬಿಲ್ಲನ ಕೊಡಿಸುವುದಾಗಿ ನೀಡಿರುವ ಹೇಳಿಕೆ ಸ್ವಾಗತಾರ್ಹವಾಗಿದೆ 15 ದಿನಗಳ ಕಾಲ ರೈತರು ಜಿಲ್ಲಾಧಿಕಾರಿಗಳ ಹೇಳಿಕೆಗೆ ಸ್ಪಂದನೆಯನ್ನ ನೀಡಬೇಕೆಂದು ತಿಳಿಸಿದ್ದಾರೆ ರೈತರಿಗೆ ಕೊಡಬೇಕಾದಂತ ಬಾಕಿ ಹಣ ಕಳೆದ 8-10 ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಈ ಫ್ಯಾಕ್ಟರಿಗೆ ಸೇರಿದಂತ ಏನು ಈ ವರ್ಷ ಮತ್ತು ಕಳೆದ ವರ್ಷದ ಬಾಕಿ ಹಣ ಏನಿದೆ ಸುಮಾರು 24 ಕೋಟಿ ರೂಪಾಯಿಯಷ್ಟು ಹಣ ಏನಿದೆ ಅದನ್ನು ಈಗ ಸಾಲಕ್ಕೆ ನಾವು ಅಫೆಕ್ಸ್ ಬ್ಯಾಂಕಲ್ಲಿ ಮನವಿ ಮಾಡಿದ್ದೀವಿ ಅದನ್ನು ಬ್ಯಾಂಕ್ ಸಾಲ ಮಂಜೂರು ಮಾಡಿಸ್ಕೊಂಡು ರೈತರಿಗೆ ತಲುಪಿಸೋದಕ್ಕೆ 15 ದಿವಸ ಆಗುತ್ತೆ ಅಂತ ಹೇಳಿದರೆ ನಾನು ನಂಬಿಕೆ ಇಟ್ಟಿದ್ದೀವಿ ಆ 15 ದಿವಸ ಕಳೆದ ಮೇಲೆ ನಾವು ಮುಖಂಡರುಗಳು ಕೂಡ ಚರ್ಚೆ ಮಾಡಿ ಈಗ ತುಂಬ ಸಂತೋಷವನ್ನು ವ್ಯಕ್ತಪಡಿಸಬೇಕು ರೈತರ ಜೊತೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು 15 ದಿವಸದ ನಂತರ ನಾವು ಮಾತಾಡ್ತೀವಿ ಏನು ಜಿಲ್ಲಾಧಿಕಾರಿಗಳ ಹೇಳಿಕೆಯನ್ನು ಆಲಿಸಿದ ರೈತ ಬಾಂಧವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಜೈಕಾರವನ್ನು ಕೂಗುತ್ತಾ ಪ್ರತಿಭಟನೆಗೆ ಅಂತ್ಯ ಹಾಡಿದ್ದಾರೆ ಪ್ರತಿನಿಧಿ ಈಶ್ವರ್ ಶಿಲೆದಾರ್ ಸತ್ಯಂ ಟಿವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ